ಕರ್ನಾಟಕದ ಮಹಾಜನತೆಗೆ ನಮ್ಗೆ ಈ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತ ಮಹಾಜನತೆಯ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು. ವೇದಿಕೆಯಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬ್ರೇ, ಈ ಒಂದು ಇಲಾಖೆಗೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಉತ್ತಮ ಅನುಭವಿ ರಾಜಕಾರಣಿ, ಬೆಂಗಳೂರು ನಗರದಲ್ಲಿ 8 ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿದಂತ ನನ್ನ ಮಿತ್ರ ರಾಮಲಿಂಗ ರೆಡ್ಡಿಯವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂತ ಮಿತ್ರ ರಿಜ್ವಾನ್ ಅವರೇ, ಬೆಂಗಳೂರು ನಗರದ ಮತ್ತೊಬ್ಬ ಹಿರಿಯ ಶಾಸಕರು ನಮ್ಮ ನಾಯಕರಾದಂತ ಕೆಜೆ ಜಾರ್ಜ್ ಅವರೇ, ಮಧು ಬಂಗಾರಪ್ಪ ಅವರೇ, ಚೀಫ್ ಸೆಕ್ರೆಟರಿ ಮೇಡಮ್ ಅವರು, ಒಂದು ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ನಮ್ಮ ಸರ್ಕಾರದ ಕಣ್ಣು ವಂದಿತಾ ಶರ್ಮಾ ಅವರೇ, ಮತ್ತೊಬ್ಬ ವಿಶೇಷವಾದಂತ ಅಧಿಕಾರಿ, ನಿವೃತ್ತಿ ಹೊಂದಂತ ಅಧಿಕಾರಿ, ಬಹಳ ದಿನ ಈ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ಕರ್ನಾಟಕ ರಾಜ್ಯಕ್ಕೆ ಸೇವೆ ಮಾಡಿದವರು ಬಂದಿದ್ದಾರೆ ಅತಿಥಿಯಾಗಿ, ಶ್ರೀನಿವಾಸ ಮೂರ್ತಿ ಅವರೇ, ಗೋವಿಂದ ರಾಜ್ ಅವರೇ, ನಮ್ಮ ನಾಯಕರಾದಂತಹ ಹರಿಪ್ರಸಾದ್ ಅವರೇ, ಎಲ್ಲ ರಾಜ್ಯದ ಹಿರಿಯ ಅಧಿಕಾರಿಗಳೇ, ವೇದಿಕೆಯಲ್ಲಿ ಕೂತಿರುವಂತ ಎಲ್ಲ ನನ್ನ ಶಾಸಕ ಮಿತ್ರರೇ, ಎಲ್ಲರ ಹೆಸರನ್ನು ತೆಗೆದುಕೊಳ್ಳೋದು ಆಗಲಿಲ್ಲ, ಕ್ಷಮಿಸಬೇಕು. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಜನತಾದಳ ಸ್ನೇಹಿತರು ಟೀಕೆಗಳ ಸೂರಿಪಣಗಳನ್ನ ಮಾಡಿದ್ರು, ನಾವ್ರೆ ಯಾರಿಗೂ ಉತ್ತರ ಕೊಡಕ್ಕೆ ನಮ್ಗೆ ಸಾಮರ್ಥ್ಯ ಇಲ್ಲ. ಉತ್ತರ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ, ಆ ಕೆಲಸ ಮಾಡಿ ನಾವು ತೋರಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೆ. ಇವತ್ತು ಕರ್ನಾಟಕ ರಾಜ್ಯದ ಮಹಾಜನತೆ, ನೀವು ನನಗೆ ನಮ್ಮ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟಿರಿ, ಅದು ನಿಮ್ಮ ಋಣ ಯಾವ ರೀತಿ ತೀರಿಸಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾವುದೇ ದೇಶದಲ್ಲಿ ಒಂದು ಸಮಾಜದಲ್ಲಿ ಅವರ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆ ದೇಶವನ್ನ ಸಮಾಜವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಹೆಣ್ಣಿನ ಮಕ್ಕಳ ಪರಿಸ್ಥಿತಿ, ಅವರ ಚಿಂತನೆ, ಅವರ ಆಚಾರ ವಿಚಾರಗಳನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಒಂದು ಸಮಾಜದ ಒಂದು ಸಮುದಾಯ ಅಭಿವೃದ್ಧಿಯನ್ನು ಅಳೆಯಬೇಕಾದ್ರೆ ಮೊದಲು ಆ ಸಮಾಜದ ಆ ಮಹಿಳೆಯರನ್ನ ಅಭಿವೃದ್ಧಿ ಮಾಡಲೇಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈಗ ನಾನು ನಿಮಗೆ ಹೆಚ್ಚಿಗೆ ಈ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡಿ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ರಾಮಲಿಂಗ ರೆಡ್ಡಿಯವರು ನೇತೃತ್ವದಲ್ಲಿ ಈ ಇಲಾಖೆ ಬಹಳ ದೊಡ್ಡ ಅನುಭವ ಹೊಂದಿದ್ದಾರೆ. ನಿಮಗೆ ಸ್ಮಾರ್ಟ್ ಕಾರ್ಡು, ಸ್ಟಿಕ್ಕರು ಇವೆಲ್ಲ ಕೂಡ ಕೊಟ್ಟಿದ್ದಾರೆ. ಏನಕ್ಕೆ ಬೇಕು ಅಂತ ನಿಮಗೆಲ್ಲ ಚರ್ಚೆ ಆಗ್ಬೋದು. ಕೆಲವರೆಲ್ಲ ನಮ್ಮ ಸ್ನೇಹಿತರು ಯಾರು ಬೇಕಾದ್ರೂ ಹತ್ಬೋದಲ್ಲ, ಇಳಿಬೇಕಲ್ಲ, ಸ್ಮಾರ್ಟ್ ಕಾರ್ಡ್ ಎಂತ ಬೇಕು ಅಂತ ಅಂದ್ರೆ ಲೆಕ್ಕ ಇಡ್ಬೇಕಲ್ಲ. KSRTC, BMDC ಸಂಸ್ಥೆಗಳು ಪಾಪ ಅವರ ಬದುಕಿನಲ್ಲಿ ಹೋಗಿದ್ದಾರೆ. ಅದು ಅವರಿಗೆ ಆದಂತ ಶಕ್ತಿ ಸರ್ಕಾರದ ಅಡಿಯಲ್ಲಿದ್ರು ಕೂಡ ಅವರ ಆರ್ಥಿಕ ಬದ್ಧತೆ ಸರಿಯಾಗಿರಬೇಕು. ಅವರಿಗೆ ಸರ್ಕಾರ ಅವರಿಗೆ ಹಣ ಕೊಡಬೇಕು. ಸರ್ಕಾರ ಹಣ ಕೊಡಲಿಲ್ಲ ಅಂದ್ರೆ ಆ ಸಂಸ್ಥೆಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಲೆಕ್ಕ ಇರಬೇಕು. ನಾನು ಇಲ್ಲಿಂದ ಮಂಗಳೂರಿಗೆ ಹತ್ಕೋತೀನಿ, ಇಲ್ಲಿಂದ ರಾಯಚೂರಿಗೆ ಹತ್ಕೋತೀನಿ, ನಾನೆಲ್ಲ ಇಲ್ಲ ಅಂದ್ರೆ ತುಮಕೂರಿಗೆ ಹತ್ಕೋತೀನಿ, ಎಲ್ಲಿಂದ ಹತ್ತಿಳಿದು ಎಲ್ಲಿಳಿದೆ ಅಂತ ಲೆಕ್ಕಾಚಾರ ಬೇಕಲ್ಲ. ನಾನಲ್ಲ, ಹೆಣ್ಮಕ್ಳು ಹಂಗಂತ ನೀವ್ ಹತ್ತಕ್ಕೆ ಹೋಗ್ಬಿಡಿ ಅಂದ್ರೆ ಹೆಣ್ಮಕ್ಳು ಅಂತ ಲೆಕ್ಕ ಇರ್ಬೇಕಲ್ಲ.
ಸೊ ಎಲ್ಲಿಂದ ಎಲ್ಲಿಗೆ ಹತ್ತಾರೆ ಅಂತೇಳಿ ಅದನ್ನ ಲೆಕ್ಕಾಚಾರ ಹಾಕಿ ಕೊನೆಗೆ ಸರ್ಕಾರಕ್ಕೆ ಅವ್ರು ಬರೀತಾರೆ, ಸರ್ಕಾರ ಅದ್ ಕೊಡ್ತಾರೆ. ಬಹಳ ಇದ್ರ ಬಗ್ಗೆ ಎಲ್ಲಿಂದ ಹತ್ತಿರ್ತಾರೆ, ದಿವಾಳಿ ಆಗ್ತದೆ, ಎಲ್ಲ ಆಗ್ತದೆ ಅಂತೆಲ್ಲ ಮಾತಾಡ್ತಿದ್ರು. ಈಗ ಮಧ್ಯಪ್ರದೇಶದಿಂದ ಬಂದಿದ್ದೇನೆ, ಅಲ್ಲೂ ಈಗ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ 1,000 ರೂಪಾಯಿ ಹೆಣ್ಮಕ್ಳು ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನೀವು 15ನೇ ತಾರೀಕು ಪೇಪರ್ ನೀವು ತೆಗೆದು ನೋಡಿ, ಜನವರಿ 15ನೇ ತಾರೀಕು ಪೇಪರು, ಪ್ರಿಯಾಂಕಾ ಗಾಂಧಿಯವರು ಬಂದು ಈ ನಾನಾಯಕಿ ಕಾರ್ಯಕ್ರಮಕ್ಕೆ ಬಂದು ಈ ನಮ್ಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಅನೌನ್ಸ್ಮೆಂಟ್ ಮಾಡ್ತೀರಿ ಅಂತೇಳಿ ಅವರು ಬೆಳಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. 15ನೇ ತಾರೀಕು ಸರ್ಕಾರದ ಹೆಸರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಕಣ್ಣುಗಳು ನಮ್ಗಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಕಿವಿಗಳು ನಮ್ಗಿಲ್ಲ ಅಂತ ಹೇಳ್ತೀರಾ? ನಾನು ನಿಮ್ಗೆ ಟೀಕೆ ಮಾಡೋದಿಲ್ಲ, ನಿಮ್ಮನ್ನ ಬೈಯೋದಿಲ್ಲ, ನಿಮ್ಮನ್ನ ಅವಹೇಳನ ಮಾಡೋದಿಲ್ಲ. ನಮ್ಮ ಕೆಲಸದ ಮುಖಾಂತರ ಈ ನನ್ನ ತಾಯಂದಿರಿಗೆ, ಈ ನಾಡಿನ ಜನತೆಗೆ ಅವರಿಗೆ ಋಣವನ್ನ ತೀರಿಸುವಂತ ಕೆಲಸದಲ್ಲಿ ನಾವು ಮಗ್ನಾಗಿ ನಾವು ಕೆಲಸವನ್ನ ನಾವು ಮಾಡೋಣ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ. ಸೊ ನೀವೇನು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಇಟ್ಟಿದ್ದೀರಿ, ಆ ನಂಬಿಕೆಯನ್ನ ಉಳಿಸ್ಕೊಂಡು ನಾವು ಕಾರ್ಯವನ್ನ ನಿರ್ವಹಿಸಿದ್ದು. ಇವತ್ತು ಅದನ್ನೇ ಇವತ್ತು ನಡ್ಕೊಂಡು ಇವತ್ತು ಬರ್ತಾ ಇದೆ. 5 ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ, ಕೊನೆ ಗ್ಯಾರಂಟಿ ಈ ಶಕ್ತಿ ಯೋಜನೆ. ಯಾರು ಈ ಶಕ್ತಿ? ಹೆಣ್ಣು ಕುಟುಂಬದ ಕಣ್ಣು. ನಮ್ಮ ಭೂಮಿಗೆ ಭೂಮಿ ತಾಯಿ ಅಂತ ಕರಿತೀವಿ. ಯಾರು ಊರಿಗೆ ಹೋದ್ರೆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ. ನನಗೆ ಇನ್ವಿಟೇಷನ್ ಕೊಟ್ರೆ ಇಲ್ಲ, ಇನ್ವಿಟೇಷನ್ ಬರೀ ಡಿ ಕೆ ಶಿವಕುಮಾರ್ ಅಂತ ಇನ್ವಿಟೇಷನ್ ಕೊಡುದಿಲ್ಲ, ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಕೊಡ್ತಾರೆ. ಅಂದ್ರೆ ಫಸ್ಟ್ ಹೆಡ್ಡು ಆಮೇಲೆ ಗಂಟು ಅಂತ. ವೆಂಕಟೇಶ್ವರ ಕರಿಬೇಕಾದ್ರೆ ಲಕ್ಷ್ಮಿ ವೆಂಕಟೇಶ್ವರ ಅಂತಾರೆ, ಪರಮೇಶ್ವರ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ. ನಾವೆಲ್ಲ ಗಣೇಶನ ಹಬ್ಬ ಮಾಡ್ತೀವಿ, ಗಣೇಶನ ಮದುವೆ ಆಗ್ಲಿಲ್ಲ, ಆದ್ರೆ ಹಬ್ಬ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಗೌರಿ ಹಬ್ಬ ಮಾಡಿ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಇದು ಈ ಭಾರತದ ದೇಶದ ಒಂದು ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಈಗ ನಾನು ಉಜ್ಜಯಿನಿಂದ ಬಂದಿದ್ದೇನೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಉಜ್ಜಯಿನ ಮಹಾಕಾಳ ದೇವಸ್ಥಾನದಲ್ಲಿ ಬಸವಾರ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿ ಹೇಳಿದ್ರು, ಏನೇ ನೀನೇ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ನೀನೇ ಬರೋದೇ ಅದು ಹೆಂಗೆ ಅಂತ. ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದು 1/2 ಗಂಟೆ ಲೇಟ್ ಮಾಡೋಣ, ಸೂರ್ಯ ನತ್ತಿ ಮೇಲಿರಲಿ ಆಗ ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವರು 1/2 ಗಂಟೆ ಲೇಟ್ ಆಗಿ ಬಂದು ನಾನು ಟೇಬಲ್ ಬಂದು ಈ ಜ್ಯೋತಿನ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ದರ ಸಂಪತ್ತಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತ. ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ ಶುಭವಾಗ್ಲಿ ಐಶ್ವರ್ಯದಲ್ಲಿ ಕಷ್ಟದಿಂದ ದುಃಖವನ್ನ ಎಲ್ಲ ಕೂಡ ಹೋಗ್ಲಿ ಅಂತೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ ಚೀಫ್ ಸೆಕ್ರೆಟರಿ ಆದಿಯಾಗಿ ಈ ರಾಜ್ಯದ ಜನತೆಯ ಮನೆಗಳು ಬೆಳಕಲಿ ಅಂತೇಳಿ ಇವತ್ತು ಈ ಜ್ಯೋತಿನ ವಿಧಾನಸೌಧದ ಮುಂದೆ ನಾವೆಲ್ಲ ಸೇರಿ ಹಚ್ಚಿದ್ದೇವೆ. ಶಾಸಕಾಂಗ ನ್ಯಾಯಾಂಗ ನೋಡ್ತಾ ಇದೆ, ನ್ಯಾಯಾಂಗ ಕಾರ್ಯಾಂಗ ನೋಡ್ತಾ ಇದೆ ಈ ರಾಜ್ಯದಲ್ಲಿ. ಅಂದ್ರೆ ಪರಿಶುದ್ಧವಾದಂತ ಆಡಳಿತವನ್ನು ಕೊಡಬೇಕು ಅಂತ. ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಪಕ್ಷ ಹಾಗೂ ಸರ್ಕಾರ ಎರಡು ಸೇರಿ ಅವರಿಗೆ ಮನವಿಯನ್ನು ಮಾಡಿದೆ. ಆ ಪ್ರಕಾರ ಎಲ್ಲ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಈ ಕಾರ್ಯಕ್ರಮವನ್ನ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಜನಸೇವೆ ಜನಾರ್ದನ ಸೇವೆ. ಹನುಮಂತಯ್ಯನವರು ಈ ಕಟ್ಟಡವನ್ನ ಕಟ್ಟಿದಾಗ ಏನ್ ಬರೆದಿದ್ದಾರೆ ಅಂತೇಳಿ ತಾವೆಲ್ಲ ನೋಡ್ಬೋದು. ಜನರ ಕೆಲಸ ದೇವರ ಕೆಲಸ ಅಂತೇಳಿ ಬರೆಸಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆ ನಮ್ಮ ಮೇಲೆ ಒಂದು ನಂಬಿಕೆಯನ್ನಿಟ್ಟು ಈ ದೇಶಕ್ಕೆ ಒಂದು ಇತಿಹಾಸ ತಂದುಕೊಟ್ಟಂತ ಒಂದು ಪಕ್ಷ,
ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ, ಈ ದೇಶಕ್ಕೆ ಬದಲಾವಣೆ ತಂದುಕೊಟ್ಟಂತ ಪಕ್ಷ, ಕೇಂದ್ರದ ಯಾವುದೇ ಸರ್ಕಾರ ಬಲಿಷ್ಠವಾದಂತ ಸರ್ಕಾರ ಇದ್ರು ಕೂಡ ಅಲ್ಲಿ ಬಲಿಷ್ಠ ಇಲ್ಲಿ ಬಲಿಷ್ಠ ಎರಡು ಡಬಲ್ ಇಂಜಿನ್ ಸರ್ಕಾರ ಇದ್ರು ಕೂಡ ನಮ್ಮ ಮೇಲೆ, ನಮ್ಮ ಆಳಿತ ಮೇಲೆ, ನಮ್ಮ ನಡಿ ಮೇಲೆ, ನಡತೆ ಮೇಲೆ, ನಮ್ಮ ನುಡಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಸವಣ್ಣವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ತಿಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಿಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮದ ದೇವ ಅಂತೇಳಿ ನಾವು ಬಸವಣ್ಣನ ನಾಡಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಅವರು ಮೊದಲನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಇದೇ ಕಂಠೀರವ ಕ್ರೀಡಾಂಗಣದಲ್ಲಿ ಬಸವಣ್ಣನ ಜನ್ಮದಿನ ಈ ಜವಾಬ್ದಾರಿಯನ್ನ 2013 ತೆಗೆದುಕೊಂಡದ್ದು ತಮ್ಗೆಲ್ಲ ನೆನಪಿರಬೇಕು ಅಂತ ಕಾಣ್ತದೆ. ರಾಮಲಿಂಗಾರೆಡ್ಡಿ ಪಾಪ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಫಂಕ್ಷನ್ಗೆ ಬಸ್ಗೆಲ್ಲ ಬೇಕಾದಷ್ಟು ಅವರ ಕಾರ್ಯಕ್ರಮ ಮಾಡಕ್ಕೆ ಬಿಜೆಪಿ ಕಾರ್ಯಕ್ರಮ ಮಾಡಿದ್ರು, ಸರ್ಕಾರದ ಕಾರ್ಯಕ್ರಮ ಮಾಡಿದ್ರು ಗೊತ್ತಿಲ್ಲ, ಅದಕ್ಕೆ ಬಸ್ಸಿನ ದುಡ್ಡೇ ಕಟ್ಟಿಲ್ಲ ಅಂತ ಈ ಮಾಧ್ಯಮದಲ್ಲಿ ಯಾವುದೋ ಒಂದು ಪೇಪರ್ ಅಲ್ಲಿ ಬಂದಿತ್ತು. ನಿಜನಾ ರಾಮಲಿಂಗಾರೆಡ್ಡಿ ಅವರೇ, ಅದು ಬಸ್ಗೆ ಅದು ಟ್ರಾವೆಲ್ ಮಾಡೋ ದುಡ್ಡು ಕಟ್ಟಿಲ್ಲ ಅಂತ ಎಲ್ಲ ಬಂದಿತ್ತು. ಓ ಶಿವಮೊಗ್ಗ ಏರ್ಪೋರ್ಟ್ ಯಾವ್ದೋ ಬಂದ್ ನನ್ನ ಪೇಪರ್ ಅಲ್ಲಿ, ಈಗ ನಾನು ಫ್ಲೈಟ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಫೋನ್ ಅಲ್ಲಿ ನೋಡಿದೆ ನಾನು ನ್ಯೂಸ್ ಈ ತರ ಇತ್ತು ಅಂತ ಹೇಳಿ. ಬಸ್ ಬಿಲ್ಲೇ ಕಟ್ಟಿರ್ಲಿಲ್ಲ ಅಂತ ಅನ್ನ ಮಾಡಬಾರ್ದು, ಸಂಸ್ಥೆ ಉಳಿಬೇಕು. ನಮ್ಮ ಪ್ರಚಾರ ಆಚಾರಗಳು ಇದೇ ಇರ್ತದೆ, ಸಂಸ್ಥೆಗಳು ಉಳಿಬೇಕು. ಸೊ ಅದರಿಂದ ಈ ಸಂದರ್ಭದಲ್ಲಿ ಈ ಯೋಜನೆ ಏನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ.